ನಮಸ್ಕಾರ. ಕಲಾ ಮಾಧ್ಯಮದ ವ್ಯಕ್ತಿಚಿತ್ರ ಸರಣಿಯ 5ನೇ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾರನ್ನು ಪರಿಚಯಿಸ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಮುಂಚೆ ನಾನೇ ನಿಮ್ಗೊಂದು ಕ್ಲೂ ಕೊಟ್ಬಿಡ್ತೀನಿ. ಅವರು ಬೆಂಗಳೂರಿನ ಟೌನ್ ಹಾಲ್ ಇದೆಯಲ್ಲ, ಆ ಟೌನ್ ಹಾಲ್ ಡಿಸೈನ್ ಮಾಡಿದವರು, HAL ಅದಕ್ಕೆ ಫೌಂಡೇಶನ್ ಹಾಕಿದವರು, ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ಟಿದವರು, ಶಿವಮೊಗ್ಗದಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ಟಿದವರು. ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಸಲ ಕರೆಂಟು ಅಂತ ಬಂದಿದ್ದು ಅವತ್ತಿನ ಮೈಸೂರು ರಾಜ್ಯದಲ್ಲಿ. ಹಾಗೆ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದ ಕರೆಂಟನ್ನು ಹಳ್ಳಿ ಹಳ್ಳಿಗೆ ಸರಬರಾಜಾಗುವಂತೆ ಮಾಡಿದ ಮಹನೀಯನ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಗೊತ್ತಾಯ್ತಲ್ಲ, ಮೈಸೂರಿನ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಬಗ್ಗೆ ಹೇಳಕ್ಕೊರಟಿದ್ದೀನಿ. ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಪೂರ್ತಿ ಹೆಸರು ಸರ್ ಅಮೀನ್ ಉಲ್ ಮುಲ್ಕ್ ಮಿರ್ಜಾ ಮೊಹಮ್ಮದ್ ಇಸ್ಮಾಯಿಲ್ ಅಂತ. ಅವರ ಕುಟುಂಬ ಅಥವಾ ಅವರ ಪೂರ್ವಜರು ಭಾರತ ಮೂಲದವರಲ್ಲ. ಬೆಂಗಳೂರಿನ ಕನಿಂಗ್ಹ್ಯಾಮ್ ರೋಡ್ ಇದೆಯಲ್ಲ, ಅದರ ಪಕ್ಕದ ಒಂದು ಪ್ಯಾರಲಲ್ ರೋಡ್ಗೆ ಅಲಿಯಾಸ್ಕರ್ ರಸ್ತೆ ಅಂತ ಕರೀತಾರೆ. ಅದು ಮಿರ್ಜಾ ಇಸ್ಮಾಯಿಲ್ ಅವರ ತಾತನ ಹೆಸರನ್ನು ಇಟ್ಟಿರುವಂಥ ರಸ್ತೆ ಅದು. ಅಲಿಯಾಸ್ಕರ್ ಅವರು ವ್ಯಾಪಾರಕ್ಕೆ ಅಂತ ಹೇಳಿ ದೂರದ ಇರಾನ್ನಿಂದ ಭಾರತಕ್ಕೆ, ಅದರಲ್ಲೂ ಮೈಸೂರು ಸಂಸ್ಥಾನಕ್ಕೆ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ನೆಲೆಸಿದಂಥ ವ್ಯಕ್ತಿ ಆತ. ಹೀಗೆ ಅಲಿಯಾಸ್ಕರ್ ಅವರ ಮಗ ಆಗಾ ಖಾನ್ ಅವರ ಮಗನಾಗಿ ಹುಟ್ಟಿದವರೇ ಸರ್ ಮಿರ್ಜಾ ಇಸ್ಮಾಯಿಲ್. 1883 October 24 ಮಿರ್ಜಾ ಇಸ್ಮಾಯಿಲ್ ಅವರು ಹುಟ್ಟಿದ ದಿವಸ. ಮಿರ್ಜಾ ಇಸ್ಮಾಯಿಲ್ ಅವರು ಮೊಟ್ಟ ಮೊದಲಿಗೆ ಓದೋಕೆ ಅಂತ ಬೆಂಗಳೂರಿನ ಸೆಂಟ್ ಪ್ಯಾಟ್ರಿಕ್ ಸ್ಕೂಲ್ಗೆ ಸೇರ್ಕೋತಾರೆ. ಆನಂತರ ಒಂದು ವಿಶೇಷವಾದ ಘಟನೆ ನಡೆಯುತ್ತೆ. ಏನು ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವಿದ್ಯಾಭ್ಯಾಸದ ಸಮಯ ಬರುತ್ತೆ. ಆಗ ಮಹಾರಾಜರ ವಿದ್ಯಾಭ್ಯಾಸಕ್ಕೆ ಅಂತಾನೆ ಹೇಳಿ ರಾಯಲ್ ಸ್ಕೂಲ್ ಅಂತ ಒಂದನ್ನು ಸ್ಥಾಪಿಸ್ತಾರೆ ಬೆಂಗಳೂರಿನಲ್ಲಿ. ಆ ರಾಯಲ್ ಸ್ಕೂಲ್ನಲ್ಲಿ ಎಲ್ರಿಗೂ ಪ್ರವೇಶ ಇರಲಿಲ್ಲ. ಆ ರಾಯಲ್ ಸ್ಕೂಲ್ನಲ್ಲಿ ಓದೋಕೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹಪಾಠಿಗಳಾಗಿ ಕಲೀಲಿಕ್ಕೆ ಕೆಲವು ಹುಡುಗರನ್ನ ಆರಿಸ್ತಿದ್ರು. ಆ ರೀತಿ ಆಯ್ಕೆಯಾದ ಸುಮಾರು 9-10 ಹುಡುಗರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಕೂಡ ಒಬ್ರು. ಹಾಗೆ ಸುಮಾರು 5 ವರ್ಷ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಹಪಾಠಿಯಾಗಿ ಮಿರ್ಜಾ ಇಸ್ಮಾಯಿಲ್ ಓದ್ತಾರೆ. ಆನಂತರ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಸೇರಿಕೊಂಡು ಅಲ್ಲಿ ತಮ್ಮ ಡಿಗ್ರಿ ಮುಗಿಸ್ತಾರೆ. ಹೀಗೆ ಪದವಿ ಮುಗಿದ ನಂತರ ಮಿರ್ಜಾ ಇಸ್ಮಾಯಿಲ್ ಅವರ ಮೊದಲನೇ ಕೆಲಸ ಪ್ರಾರಂಭ ಆಗುತ್ತೆ. ಅದು ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕೋಲಾರಕ್ಕೆ ಹಾಕ್ತಾರೆ. ಕೋಲಾರದಲ್ಲಿ ಇದ್ದಂತಹ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅದಾಗಲೇ ಅವರು ಮೈಸೂರಿನ ಮಹಾರಾಜರಾಗಿ ಪಟ್ಟ ಏರಿರ್ತಾರೆ, ಅವರು ಮೈಸೂರಿಗೆ ಕರೆಸ್ಕೋತಾರೆ. ಮೈಸೂರಿಗೆ ಕರೆಸ್ಕೊಂಡು ಹುಜೂರ್ ಸೆಕ್ರೆಟರಿ ಅಂತ ಅವ್ರನ್ನ ನೇಮಿಸ್ತಾರೆ. ಆನಂತರ ನಡೆದ ಮತ್ತೊಂದು ವಿಶೇಷವಾದ ಘಟನೆ ಏನು ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜರಾಗಿದ್ದಂತಹ ಕಾಲದಲ್ಲಿ ನಮ್ಮನ್ನ ಇನ್ನೂ ಬ್ರಿಟಿಷರು ಆಳ್ತಿದ್ರು. ಸೊ ಮೈಸೂರು ಮಹಾರಾಜರ ಕಾರ್ಯದರ್ಶಿ ಅಂದ್ರೆ ಸೆಕ್ರೆಟರಿ ಆಗಿರ್ತಿದ್ದವರು ಒಬ್ಬ ಬ್ರಿಟಿಷ್ ಅಧಿಕಾರಿನೇ. ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಿಸ್ಕೊಳ್ತಾರೆ. ಹಾಗಾಗಿ ಮೈಸೂರು ಮಹಾರಾಜರ ಕಾರ್ಯದರ್ಶಿಯಾದ ಆಂಗ್ಲನಲ್ಲದ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಸರ್ ಮಿರ್ಜಾ ಇಸ್ಮಾಯಿಲ್. ಆನಂತರ ತೆರವಾದ ಮೈಸೂರಿನ ದಿವಾನರ ಹುದ್ದೆಗೆ ಮಿರ್ಜಾ ಇಸ್ಮಾಯಿಲ್ ಅವರು ಹೋಗ್ಬೇಕು ಅನ್ನೋದು ನಾಲ್ವಡಿಯವರ ಆಸೆ. ಅವರು ತುಂಬಾ ಒತ್ತಾಯ ಮಾಡಿ ಮಿರ್ಜಾ ಇಸ್ಮಾಯಿಲ್ ಅವರನ್ನ ದಿವಾನರಾಗಿ ನೇಮಿಸೇ ಬಿಡ್ತಾರೆ. ಮೈಸೂರು ಸಂಸ್ಥಾನ ಇದೆಯಲ್ಲ, ಆ ಕಾಲಕ್ಕೆ ಇಡೀ ದೇಶದಲ್ಲಿ ಮಾದರಿ ಸಂಸ್ಥಾನ ಅಥವಾ ಮಾದರಿ ರಾಜ್ಯ ಅಂತ ಅನ್ಸ್ಕೊಂಡಿದ್ದಂಥ ಒಂದು ಸಂಸ್ಥಾನ ಅದು. ಇಲ್ಲಿನ ರಾಜರು ತುಂಬ ಓದ್ಕೊಂಡಂಥ ರಾಜರುಗಳು, ಮತ್ತು ಈ ರಾಜರುಗಳು ಬೇರೆ ರಾಜರುಗಳ ಥರ ವಿಲಾಸಿ ಜೀವನ ನಡೆಸದೆ ಪ್ರಜೆಗಳ ಯೋಗಕ್ಷೇಮ ಯೋಚನೆ ಮಾಡ್ತಂಥ ರಾಜರುಗಳು. ಜೊತೆಗೆ ನಾಲ್ವಡಿಯವ್ರ ಬಗ್ಗೆ ನಾವೆಲ್ಲರೂ ಕೇಳೇ ಇರ್ತೀವಿ. ಅವರು ತಮ್ಮ ಹೆಂಡತಿಯ ಒಡವೆಗಳನ್ನು ಬಾಂಬೆನಲ್ಲಿ ಅಡ ಇಟ್ಟು KRS ಕಟ್ಟಿಸಿದಂಥ ಪುಣ್ಯಾತ್ಮ. ಅಂತಹ ದೂರದೃಷ್ಟಿ ಇದ್ದಂತಹ ಮತ್ತು ಅಂತಹ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ತಲೆಯಿಟ್ಕೊಂಡಿದ್ದಂಥ ರಾಜರ ಕೆಳಗಡೆ ಬಂದಂತಹ ಸಂಸ್ಥಾನ ಮೈಸೂರು ಸಂಸ್ಥಾನ ಆಗಿತ್ತು. ಮಿರ್ಜಾ ಇಸ್ಮಾಯಿಲ್ ಅವರು ಮೈಸೂರಿನ ದಿವಾನರಾಗಿದ್ದು 1926. ಮುಂದೆ 1941 ಅವರು ಮೈಸೂರಿನ ದಿವಾನರಾಗೇ ಇದ್ರು. ಅಂದ್ರೆ ಸುಮಾರು 15 ವರ್ಷ. ಈ ಕಾಲದಲ್ಲಿ ಅವರು ನೀರಾವರಿಗೆ, ಕೃಷಿಗೆ, ಕೈಗಾರಿಕೆಗೆ, ನಾಗರಿಕ ಸೌಲಭ್ಯ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತುಂಬಾ ಅಗಾಧವಾದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು. ಮಂಡ್ಯ ಮಳವಳ್ಳಿ ಜನ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ನೆನೆಸ್ಕೋಬೇಕು. ಯಾಕಂತಂದ್ರೆ 120,000 ಎಕರೆಗಳಷ್ಟು ವಿಶಾಲವಾದ ಭೂಮಿಗೆ ನೀರಾವರಿ ಮಾಡಿಕೊಟ್ರು ಮಿರ್ಜಾ ಇಸ್ಮಾಯಿಲ್ ಅವರು. ನೀವು ನಂಬಲ್ಲ, ಒಂದು ಅಂಕಿಅಂಶ ಹೇಳುತ್ತೆ, ಮಿರ್ಜಾ ಇಸ್ಮಾಯಿಲ್ ಅವ್ರ ಕಾಲದಲ್ಲಿ 30,000 ಕೆರೆಗಳು ಇಡೀ ಮೈಸೂರು ಸಂಸ್ಥಾನದಲ್ಲಿ ನಿರ್ಮಾಣ ಆದವು ಅಂತ. ಮಿರ್ಜಾ ಅವರು ಸ್ಥಾಪಿಸಿದ ಕೆಲವು ಕಾರ್ಖಾನೆಗಳನ್ನು ಹೇಳಬೇಕು ಅಂತಂದ್ರೆ, ಬೆಂಗಳೂರಿನ ಸರ್ಕಾರಿ ಪಿಂಗಾಣಿ ಕಾರ್ಖಾನೆ, ಶಿವಮೊಗ್ಗದ ಸಕ್ಕರೆ ಫ್ಯಾಕ್ಟರಿ, ಬೆಂಕಿಪೊಟ್ಟಣ ಫ್ಯಾಕ್ಟರಿ, ಭದ್ರಾವತಿ ಸಿಮೆಂಟ್ ಮತ್ತು ಕಾಗದದ ಕಾರ್ಖಾನೆ, ಮೈಸೂರು ಲ್ಯಾಂಪ್ಸು, HAL ವಿಮಾನ ಕಾರ್ಖಾನೆ, ಹೀಗೆ ಅನೇಕ ಕೈಗಾರಿಕೆಗಳು ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆಗಳು. ಆಗಿನ ಮೈಸೂರು ಸಂಸ್ಥಾನದಲ್ಲಿ ಸುಮಾರು 720 ಕಿಲೋಮೀಟರ್ಗಳಷ್ಟು ರೈಲ್ವೆ ಲೈನ್ ಇತ್ತು. ಆದರೆ ಅದು ಪ್ರೈವೇಟ್ ಓನರ್ಶಿಪ್ನಲ್ಲಿತ್ತು. ಅದನ್ನು
ಸರ್ಕಾರದ ಅಧೀನಕ್ಕೆ ಒಳಪಡಿಸಿದವರು ಮಿರ್ಜಾ ಇಸ್ಮಾಯಿಲ್ ಅವರು. ಅಷ್ಟು ಮಾತ್ರ ಅಲ್ಲ, ಶಿವಮೊಗ್ಗ ತಾಳಗುಪ್ಪ ರೈಲ್ವೆ ಲೈನ್ ಹಾಕಿಸಿದ್ದು ಮಿರ್ಜಾ ಇಸ್ಮಾಯಿಲ್. ಬೆಂಗಳೂರು ಕಾವೇರಿ ನೀರು ಬರುತ್ತೆ, ಅದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಒಂದು ದಿನ ಕಾವೇರಿ ನೀರು ಏನಾದರೂ ಬರಲಿಲ್ಲ ಬೆಂಗಳೂರಿಗೆ ಅಂದರೆ ಬೆಂಗಳೂರಿನವರೆಲ್ಲ ಅಂಬೋ ಅಂತಂತಾರೆ. ಬೆಂಗಳೂರಿಗೆ ಕಾವೇರಿ ನೀರು ಬರೋಕ್ಕೆ ಮುಖ್ಯವಾದ ಕೇಂದ್ರ ತಿಪ್ಪುಗೊಂಡನಹಳ್ಳಿ ಜಲಾಶಯ, ಅದನ್ನು ಕಟ್ಟಿದವರು ನಮ್ಮ ಮಿರ್ಜಾ ಇಸ್ಮಾಯಿಲ್ ಅವರು. ಬೆಂಗಳೂರು ಮೆಡಿಕಲ್ ಕಾಲೇಜು, ಮೈಸೂರು ಮೆಡಿಕಲ್ ಕಾಲೇಜು, SJP ಕಾಲೇಜು, ಇದೆಲ್ಲ ಮಿರ್ಜಾ ಅವರ ಕೊಡುಗೆಗಳು. ನೋಡಿದ್ರ, ಮೈಸೂರಿನ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಆದರೆ ಅವರು ದಿವಾನರಾಗಿದ್ದ 15 ವರ್ಷಗಳ ಅವಧಿ ಏನು ಹೂವಿನ ಹಾಸಿಗೆ ಆಗಿರಲಿಲ್ಲ, ಅದೊಂದು ರೀತಿ ಮುಳ್ಳಿನ ಹಾಸಿಗೆ ಆಗಿತ್ತು. ಜೊತೆಗೆ ಅವರ ದಿವಾನಗಿರಿಯ 15 ವರ್ಷಗಳು ಒಂದು ರೀತಿ ಅವರಿಗೆ ಹಗ್ಗದ ಮೇಲೆ ನಡಿಗೆ ಆಗಿತ್ತು. ಕಾರಣ ಏನು ಗೊತ್ತಾ? ಒಂದ್ಸಗೇನದೇ ಜಾತಿ ಕಾರಣ. ಅವರು ಮುಸಲ್ಮಾನರಾಗಿದ್ದರು ಅನ್ನುವ ಒಂದೇ ಕಾರಣಕ್ಕೆ ಈ ಕಡೆ ಹಿಂದೂಗಳು ಅವ್ರನ್ನ ವಿರೋಧವಾಗಿ ನೋಡೋರು, ಆ ಕಡೆ ಮುಸಲ್ಮಾನರ ಕಡೆಯಿಂದಲೂ ನಮಗೇನು ಮಾಡ್ತಿಲ್ಲ ಅನ್ನುವ ವಿರೋಧ ಇತ್ತು. ಒಂದು ಉದಾಹರಣೆ ಹೇಳ, ಬೆಂಗಳೂರಿಗೆ ಮೊಟ್ಟ ಮೊದಲ ಸಿಟಿ ಬಸ್ ತರಿಸಿದ್ದು ಮಿರ್ಜಾ ಅವರು. ಅದಕ್ಕೆ ಮೊದಲು ಬೆಂಗಳೂರಿನಲ್ಲಿದ್ದು ಟಾಂಗಾ ಗಾಡಿಗಳು. ಈ ಟಾಂಗಾ ಗಾಡಿಗಳನ್ನ ಹೊಡಿತಿದ್ದವರು ಹೆಚ್ಚಾಗಿ ಮುಸಲ್ಮಾನರೇ. ಯಾವಾಗ ಬೆಂಗಳೂರಿಗೆ ಸಿಟಿ ಬಸ್ ಬರುತ್ತೆ ಮತ್ತು ಸಿಟಿ ಬಸ್ ಬರೋದ್ರಿಂದ ಟಾಂಗಾಗಳ ಕೆಲಸ ಇರಲ್ಲ, ನಮ್ಮ ಜೀವನೋಪಾಯಕ್ಕೆ ಕಲ್ಲು ಬೀಳುತ್ತೆ ಅಂತ ಗೊತ್ತಾಯ್ತೋ, ಟಾಂಗಾದವರೆಲ್ಲರೂ ಸಂಘಟನೆ ಮಾಡಿಕೊಂಡು ಅವತ್ತಿಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತುಂಬಾ ದೊಡ್ಡದಾದ ಮುಷ್ಕರ ಪ್ರತಿಭಟನೆ ನಡೆಸ್ತಾರೆ. ಅವರೆಲ್ಲರೂ ಸೇರಿ ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ಏನು ಹೇಳ್ತಾರೆ ಗೊತ್ತಾ? ಇವನ್ ಯಾವ ಸೇಮಿ ಮುಸಲ್ಮಾನು, ಒಂದು ಗಡ್ಡ ಇಲ್ಲ, ಒಂದು ಸಂಪ್ರದಾಯ ಇಲ್ಲ, ಆಚಾರ ಇಲ್ಲ, ವಿಚಾರ ಇಲ್ಲ, ಇವನು ಮುಸಲ್ಮಾನೇ ಅಲ್ಲ. ಮುಸಲ್ಮಾನ ಆಗಿದ್ದರೆ ನಮ್ಮಂಥ ಮುಸಲ್ಮಾನರು ಅನ್ನಕ್ಕೆ ಕಲ್ಲಾಗ್ತಿದ್ದ ಅಂತ ಹೇಳಿ ತುಂಬ ದೊಡ್ಡದಾಗಿ ಪ್ರತಿಭಟನೆ ಮಾಡ್ತಾರೆ. ಕಡೆಗೂ ಬಸ್ಪಂತು ಅದು ಬೇರೆ ವಿಚಾರ. ಅಂದರೆ ಇದು ಮಿರ್ಜಾ ಅವರ ನಿಷ್ಪಕ್ಷಪಾತವಾದ ಆಡಳಿತ ವಿಧಾನಕ್ಕೆ ಒಂದು ಕನ್ನಡಿ ಅಂತ ಹೇಳಿದೆ ನಾನು ನಿಮಗೆ. 15 ವರ್ಷ ದಿವಾನರಾಗಿರ್ಬೇಕು ಅಂತ ಏನು ಮಿರ್ಜಾ ಇಸ್ಮಾಯಿಲ್ ಅವ್ರ ತಲೆಯಲ್ಲಿ ಇರಲಿಲ್ಲ. ಆದರೆ 4 ಅಡಿಯವರಿಗೆ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಬಿಡ್ಲಿಕ್ಕೆ ಇಷ್ಟ ಇರಲಿಲ್ಲ. ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಅನೇಕ ಬಾರಿ ಮಿರ್ಜಾ ಇಸ್ಮಾಯಿಲ್ ಅವರು ಪದೇ ಪದೇ ಹೋಗಿ ನನ್ನನ್ನು ದಿವಾನಗಿರಿಯಿಂದ ಮುಕ್ತಿಗೊಳಿಸಿ, ದಿವಾನಗಿರಿಯಿಂದ ಮುಕ್ತಿಗೊಳಿಸಿ ಅಂತ ಕೇಳ್ತಿರ್ತಾರೆ. ಇದರಿಂದ ಬೇಸತ್ತ 4 ಅಡಿಯವರು ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ಒಂದು ಮಾತು ಹೇಳ್ತಾರೆ. ನೋಡಿ, ನೀವು ದಿವಾನರಾಗಿ ನಿವೃತ್ತರಾಗ್ತೀರಿ ಅಂತಂದರೆ ಅದು ನನ್ನ ಜೀವನದ ಕೊನೆ ದಿನ ಅಥವಾ ನನ್ನ ಉಸಿರಿನ ಕೊನೆ ದಿನ. ನನ್ನ ಉಸಿರು ನಿಂತ ಮೇಲೆ ನೀವು ದಿವಾನಗಿರಿಯಿಂದ ಇಳಿಬೋದು ಅಂತ ಹೇಳಿ ಕಡೆ ಮಾತಾಡ್ಬಿಡ್ತಾರೆ. ಹೇಳಿದ ಮಾತಿನಂತೆ ಆಗುತ್ತೆ. 1940ರಲ್ಲಿ 4 ಅಡಿ ಕೃಷ್ಣರಾಜ ಒಡೆಯರ್ ಅವರು ಬೆಂಗಳೂರಿನ ಅರಮನೆಯಲ್ಲಿ ಕೊನೆ ಉಸಿರೆಳಿತಾರೆ. ಆನಂತರವು ಸುಮಾರು 6 ತಿಂಗಳ ವರ್ಷವೋ ಮಿರ್ಜಾ ಇಸ್ಮಾಯಿಲ್ ಅವರೇ ಮೈಸೂರಿನ ದಿವಾನರಾಗಿ ಮುಂದುವರಿತಾರೆ. ಆದರೆ ಅನೇಕ ಆಂತರಿಕ ಒತ್ತಡಗಳು ಬಂದು ಅವರು ಇನ್ನು ನಾನು ದಿವಾನಾಗಿ ಮುಂದುವರಿಯೋದು ಬೇಡ ಅಂತ ಅಂದ್ಕೊಂಡು ತಮ್ಮ ಸಹಾಯಕನ ಕರೀತಾರೆ. ಒಂದು ಬುಟ್ಟಿ ಹೂ ತರೋಕೆ ಹೇಳ್ತಾರೆ. ಸೀದಾ 4 ಅಡಿ ಕೃಷ್ಣರಾಜ ಒಡೆಯರ್ ಅವರ ಸಮಾಧಿ ಹತ್ರ ಹೋಗಿ ಆ ಹೂವನ್ನೆಲ್ಲ ಅವ್ರಿಗೆ ಅರ್ಪಿಸಿ, ನೀವು ಹೇಳಿದಾಗೆ ಆಯಿತು, ಇದು ನನ್ನ ದಿವಾನಗಿರಿಯ ಕಡೆ ದಿನ, ನಿಮ್ಮ ಮಾತು ನಾನು ಉಳಿಸ್ಕೊಂಡೆ, ಕ್ಷಮಿಸಿ ಅಂತ ಹೇಳಿ ಅವರು ತಮ್ಮ ದಿವಾನಗಿರಿಗೆ ರಾಜೀನಾಮೆ ಕೊಡ್ತಾರೆ. ದಟ್ ಈಸ್ ಮಿರ್ಜಾ ಇಸ್ಮಾಯಿಲ್. ಆನಂತರ ಅವರೇನು ಖಾಲಿ ಮನೇಲಿ ಕೂರಬೇಕಾಗಿರಲಿಲ್ಲ, ಜೈಪುರಕ್ಕೆ ಹೋದರು. ಒನ್ಸಗೇನ್ ಜೈಪುರ್ನ ದಿವಾನರಾದರು. ಆನಂತರ ಅವರು ಹೈದರಾಬಾದ್ ಸಂಸ್ಥಾನಕ್ಕೆ ದಿವಾನರಾಗಿ ಬಂದರು. ಮಿರ್ಜಾ ಇಸ್ಮಾಯಿಲ್ ಅವರು ತಮ್ಮ ಕೊನೆಯ ದಿನಗಳನ್ನು ಕಳೆದದ್ದು ಬೆಂಗಳೂರಿನಲ್ಲಿ. 1954ರಲ್ಲಿ ಅವರು ತಮ್ಮ ಆತ್ಮಕಥೆ ಬರೀತಾರೆ, ಮೈ ಪಬ್ಲಿಕ್ ಲೈಫ್ ರಿಫ್ಲೆಕ್ಷನ್ಸ್ ಆ್ಯಂಡ್ ರೀಕಲೆಕ್ಷನ್ಸ್ ಅಂತ. ಇಂತಹ ನಮ್ಮ ಸರ್ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಕನ್ನಡದ ಶ್ರೇಷ್ಠ ದಾರ್ಶನಿಕ DVG ಅವರ ಸ್ನೇಹ ತುಂಬ ಗಾಢವಾಗಿತ್ತು. ಸರ್ ಮಿರ್ಜಾ ಇಸ್ಮಾಯಿಲ್ ಒಬ್ಬ ಅಪ್ಪಟ ದೇಶಭಕ್ತ ಆಗಿದ್ದರು. ಒಂದು ಘಟನೆ ಹೇಳ್ತೀನಿ. ಸ್ವತಂತ್ರ ನಂತರ ಅವರಿಗೆ ಪಾಕಿಸ್ತಾನದ ಸಂಸ್ಥಾಪಕ ಮತ್ತು ಈ ದೇಶ ಒಡೆಯಲು ಕಾರಣನಾದ ಮೊಹಮ್ಮದ್ ಅಲಿ ಜಿನ್ನಾಯಿಂದ ಒಂದು ಆಹ್ವಾನ ಬರುತ್ತೆ, ಪಾಕಿಸ್ತಾನಕ್ಕೆ ಬನ್ನಿ, ನಿಮ್ಗೆ ತುಂಬ ದೊಡ್ಡ ಹುದ್ದೆ ಕೊಡ್ತೀವಿ, ನಿಮ್ಮ ಸಹಕಾರ ನಮಗೆ ಬೇಕು ಅಂತ. ಮಿರ್ಜಾ ಅದನ್ನು ತಿರಸ್ಕರಿಸ್ತಾರೆ. ಕಾರಣ ಇಷ್ಟೇ, ಅವ್ರಿಗೆ ಈ ದೇಶ ಒಡೆಯದ್ರ ಬಗ್ಗೆ ತುಂಬ ಪ್ರಬಲವಾದ ವಿರೋಧ ಇತ್ತು. ಅಷ್ಟೇ ಅಲ್ಲದೆ ಅವರು ಮಹಾತ್ಮ ಗಾಂಧಿಯವರ ತತ್ವಗಳಿಂದ ತುಂಬ ಪ್ರಭಾವಿತರಾಗಿದ್ದರು ಮತ್ತು ಗಾಂಧಿಯವ್ರ ಬಗ್ಗೆ ಅವರಿಗೆ ತುಂಬ ದೊಡ್ಡ ಗೌರವ ಇತ್ತು. 1959ರಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ತಮ್ಮ ಬದುಕಿನ ಯಾತ್ರೆಯನ್ನು ಮುಗಿಸಿದರು. ಮಿರ್ಜಾ ಅವ್ರಿಗೆ ಒಂದು ತುಂಬ ದೊಡ್ಡ ಕನಸಿತ್ತು. ಏನು ಅಂತಂದರೆ, ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾ, ಈ ಎಲ್ಲ ದೇಶಗಳನ್ನು ಸೇರಿದ ಒಂದು ಅಖಂಡ ಭಾರತ ರಚನೆ ಆಗಬೇಕು ಅಂತನ್ನೋದು ಅವ್ರಿಗಿದ್ದಂಥ ಒಂದು ತುಂಬ ದೊಡ್ಡ ಕನಸು. ಅದು ಪ್ರಾಕ್ಟಿಕಲ್ಲೋ ಇಂಪ್ರಾಕ್ಟಿಕಲ್ಲೋ ಅಥವಾ ಅದರಿಂದ ಒಳ್ಳೆಯದೋ ಕೆಟ್ಟದೋ ಆಮೇಲೆ. ಆದರೆ ಇವತ್ತು ನಮ್ಮ ನಡುವೆ ಒಡೆಯೋರೇ ಹೆಚ್ಚಾಗ್ತಿರುವ ಈ ಸಂದರ್ಭದಲ್ಲಿ ಕೂಡಿಸುವ, ಕಟ್ಟುವ ಕನಸು ಕಂಡ ಸರ್ ಮಿರ್ಜಾ ಇಸ್ಮಾಯಿಲ್ ನಿಜಕ್ಕೂ ನಮ್ಮ ಮುಂದೆ ತುಂಬ ದೊಡ್ಡ ವ್ಯಕ್ತಿಯಾಗಿ ನಿಲ್ತಾರೆ. ಅಷ್ಟೇ ಯಾಕೆ, ಮೈಸೂರಿನ ದಿವಾನರಾಗಿ ಅವ್ರು ಮಾಡಿದ ಕೆಲಸ ನೆನೆಸ್ಕೊಂಡ್ರೆ ಸಾಕು, ನಾವೆಲ್ಲರೂ ಅವ್ರಿಗೆ ತುಂಬ ಕಾಲ ಚಿರಋಣಿಗಳಾಗಿರ್ಬೇಕಾಗತ್ತೆ. ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್.